ಒಬ್ಬ ವ್ಯಕ್ತಿ ಡಿಮ್ಯಾಂಡ್ ಮಾಡೋದನ್ನ ಡಿಮ್ಯಾಂಡ್ ಅಂತೀರಾ ನೀವು? ಒಬ್ಬ ವ್ಯಕ್ತಿ ಡಿಮ್ಯಾಂಡ್ ಮಾಡೋದನ್ನ ಡಿಮ್ಯಾಂಡ್ ಅಂತೀರಾ? ಇಜಿ ಅಂತ ಪ್ರಶ್ನೆ ನಾನು ಮಾಡೋದು. ಆದ್ರೆ ತಪ್ಪೇನು ಸರ್, ಈ ರಾಜ್ಯದ ಸಾರ್ವಜನಿಕರಿಂದ ಒತ್ತಾಯ ಬಂದಿದ್ಯಾ? ಸಾರ್ವಜನಿಕರು ಚರ್ಚೆ ಮಾಡಿದಾರ? ಎಲ್ಲಾದ್ರೂ ಡೈಲಾಗ್ಸ್ ಆಗಿದೆಯಾ? ಆದ್ರೆ ಯಾರು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯ ಬಗ್ಗೆ ಯಾರು ಮಾಡಿಸಿದ್ರು, ಯಾರು 180 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಯಾರು ಈ ಸಮಾಜದ ಈ ರಾಜ್ಯದ ಟ್ಯಾಕ್ಸ್ ಅನ್ನ ವೆಚ್ಚ ಮಾಡಿದ್ರು? ಬಂದಂತ 24 ಗಂಟೆಯಲ್ಲಿ ಮಾಡ್ತೀಯೋ ಅಥವಾ 60 ಗಂಟೆ ದಿನದಲ್ಲಿ ಮಾಡ್ತೀಯೋ? ಸದನದಲ್ಲಿ ಮೊನ್ನೆ ಮಾಡೋ ಜವಾಬ್ದಾರಿ ಈ ದೇಶದ ಟ್ಯಾಕ್ಸ್ ಅನ್ನ ಖರ್ಚು ಮಾಡಿದ್ರಲ್ವಾ, ಅವ್ರಿಗೆ ಇರ್ಬೇಕಾಗಿತ್ತಲ್ಲ. ಅವ್ರಿಗೇನು ಸೈನ್ ಹಾಕ್ಸ್ಬಾರ್ದು ಅಂತ ನಾವ್ ಹೇಳಿದ್ವ? ಅಧ್ಯಕ್ಷಕ್ಕೆ ಸೈನ್ ಹಾಕ್ಸ್ಬೇಡ, ಕಮಿಷನರ್ ಸೈನ್ ಹಾಕ್ಸ್ಬೇಡ. ನೀವು ಸಬ್ಜೆಕ್ಟ್ ಒಬ್ಬ ಮುಖ್ಯಮಂತ್ರಿಯಾಗಿ ಆ ಇಲಾಖೆ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ಆ ಇಲಾಖೆ ಕಮಿಷನರ್ ಜೊತೆ ಚರ್ಚೆ ಮಾಡಿ, ಈ ಒಂದು ಇದು ಸ್ಟಡಿಸಿಡ್ ಬಾಡಿ ಆಗಿದ್ರು ಸರ್ ಹಿಂದುಳಿದ ಆಯೋಗದವರು, ಕೊನೆ ಪಕ್ಷ ಇಂಟ್ರಾಕ್ಟ್ ಮಾಡೋದು ನಿಮಗೆ ಅಧಿಕಾರ ಇಲ್ಲ ಅಂತ ಯಾವ್ದು ಹೇಳಿದಾರ ಮುಖ್ಯಮಂತ್ರಿಗೆ? ನೀವು ಚೇರ್ ಬಿಟ್ಟು ಹೋಗಿ ಮೊದಲು ಸಿಗ್ನೇಚರ್ ಆಯ್ತಾ? ಯಾವ ಸಬ್ಮಿಟ್ ಮಾಡ್ತಾರೆ ನನಗೆ? ಸಬ್ಮಿಟ್ ಮಾಡಿದ್ಮೇಲೆ ಏನ್ ಮಾಡಬಹುದು ಅಂತ ಒಂದ್ ದಿವಸ ಬಿಫೋರ್ ಕ್ಯಾಬಿನೆಟ್ ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಷ್ಟು ದಿನ ಬೇಕಾಗಿತ್ತಾ? ರಾಜಕೀಯ ಪಕ್ಷಗಳು ಯಾವುದೋ ಒಂದು ಸೆನ್ಸಿಟಿವ್ ವಿಚಾರಗಳನ್ನ ತೆಗೆದುಕೊಂಡು ರಾಜಕೀಯ ಮಾಡೋದು ಬಿಡಿ. ಈ ರಾಜ್ಯದ ನಿಜವಾದ ತುಳಿತಕ್ಕೊಳಗಾದ ಸಮಾಜಗಳ ಸಮಸ್ಯೆಗಳನ್ನ ಸಮಾಜ ಮುಂದೆ ಇಟ್ಟು ಓಟ್ ಕೇಳಿ.